ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈನ್ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಈಗ ಬೆಳಿಗ್ಗೆ ಎಷ್ಟು 10:30 ಆಗಿತ್ತು, ತಲೆಗೆ ಮೆಹಂದಿ ಹಚ್ಕೊಳತ್ತಿದ್ನಿ. ಎಲ್ಲ ಸ್ಕೂಲ್ ಹೋಗ್ತಾರಲ್ಲ ಇಬ್ಬರು, ಹಾಗಾಗಿ ಅವ್ರ ಕೆಲಸದೊಳಗೆ ಬೆಳಗ್ಗೆ ಬೆಳಗ್ಗೆ ಅಂತೂ ಮೆಹಂದಿ ಹಾಕ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ತಲೆಗೆ ಮೆಹಂದಿ ಹಚ್ಕೊಳತ್ತಿದ್ನಿ. ಅವ್ರು ಹೋದ ತಕ್ಷಣ 8:30ಗೆ ತಲೆಗೆ ಹಚ್ಕೋಬೇಕು ಅಂತ ಅಂದ್ಕೊಂಡು, ಆದ್ರೂ ತಿಂಡಿ ಮಾಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವ್ರಿಗೂ ತಿಂಡಿ ಎಲ್ಲ ಕೊಟ್ಟು ನಾನು ಮೆಹಂದಿ ಹಚ್ಕೊಳ್ಳೋಷ್ಟೊತ್ತಿಗೆ ಇಷ್ಟು ಹೊತ್ತಾಯಿತು. ಕೈಗೆಲ್ಲ ನೋಡ್ರಿ ಅಷ್ಟೊಂದು ಮೆಹಂದಿ ಆಗೈತಿ. ಕೈಗೆ ಗ್ಲೌಸ್ ಹಾಕ್ಕೊಂಡ್ರೂ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟೈತಿ. ಇನ್ನು ಈಗಂತೂ ಸ್ನಾನ ಅಂತೂ ಆಗೋದಿಲ್ಲ, ಉಳಿದಿರೋ ಕೆಲಸ ಮಾಡ್ಕೋಬೇಕಷ್ಟೇ. ಈಗ ಸೊ ಈಗ ಇಡ್ಲಿ ಮಾಡಕತ್ತೆ ನಾನು, ಬೆಳಿಗ್ಗೆನೆ ಮಾಡಬೇಕಾಗಿತ್ತು. ಬೆಳಿಗ್ಗೆ ಅದು ಹುಳಿ ಬಂದಿರಲಿಲ್ಲ ಹಿಟ್ಟು, ಇಡ್ಲಿನೂ ಚಲೋ ಆಗೋದಿಲ್ಲ ಸಾಫ್ಟಾಗಿ, ಹಾಗಾಗಿ ಇಡ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಬೇಜಾರಾಯಿತು, ಯಾಕಂದರೆ ಬೆಳಿಗ್ಗೆ ಪಾಪ ಅವರಿಬ್ರಿಗೂ, ಶ್ರೇಯಸ್ಗೆ ಮತ್ತು ಚಿಂಟುಗೆ ಇಬ್ಬರಿಗೂ ನಾಷ್ಟಕ್ಕೆ ನಾನು ಇಡ್ಲಿನೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಮಾಡೋಕ್ಕಾಗಲಿಲ್ಲ. ಅವರು ಪಾಪ ಸಡನ್ನಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಹಿಟ್ಟು ಹುಳಿ ಬಂದಿಲ್ಲ ಅಂಥೇಳಿ ಪಟ್ ಅಂತೇಳಿ ಚಿತ್ರಾನ್ನ ಮಾಡಿಕೊಟ್ಬಿಟ್ನಿ ಅನ್ನಕ್ಕಿಟ್ಟು. ಯಾಕಂದ್ರೆ ಈಗ ಈ ವಾರ ಎಲ್ಲ ಫುಲ್ ಒಂದು 2-3 ದಿವಸ ಆಯಿತು, ಬರೀ ರೈಸ್ ಐಟಮ್ಸ ಮಾಡೋದಾಗತ್ತೆ ಅಂಥೇಳಿ ನಾನು ಇವತ್ತು ಇಡ್ಲಿ ಮಾಡ್ಬೇಕು ಅಂದ್ಕೊಂಡು, ಬಟ್ ಆಗಲಿಲ್ಲ. ಲಾಸ್ಟ್ ಬ್ಲಾಗ್ ಒಳಗೆ ನನಗೆ ಹೇಳಿದ್ರು ಆ ಥರ ಹುಳಿ ಬರಲಿಲ್ಲ ಅಂದರೆ ನೀವು ರವೆ ಇಡ್ಲಿ ಮಾಡಬೇಕಾದ್ರೆ ಉದ್ದಿನ ಬೇಳೆ ಜೊತೆ ಸ್ವಲ್ಪ ಮೆಂತ್ಯನ ಮಿಕ್ಸ್ ಮಾಡಿ ಒಂದು 1/4 ಚಮಚದಷ್ಟು ಮೆಂತ್ಯ ಹಾಕಿದರೆ ಹಿಟ್ಟು ಹುಳಿ ಬರ್ತೈತೆ ಅಂತ ಹೇಳಿದ್ರು, ಬಟ್ ಆ ಥರನೂ ಹಾಕಿ ನೋಡಿದ್ನಿ ಅಷ್ಟು ಹುಳಿ ಬಂದಿಲ್ಲ. ಯಾಕಂದರೆ ಮೇನ್ ವೆದರ್ ಮಾತ್ರ ಒಂಚೂರು ಚಲೋ ಇಲ್ಲ, ಭಾಳ ತಂಪಂದ್ರೆ ತಂಪೈತಿ, ಫುಲ್ ಕೋಲ್ಡು. ಸೊ ಆ ರೀಸನ್ಗೆ ಅನ್ಕೋತೀನಿ ಆ ಥರ ಹುಳಿ ಬರದೇ ಇರೋ ಕಾರಣ. ಸ್ವಲ್ಪ ಸೋಡಾನು ಹಾಕಿದ್ನಿ ಆದರೂ ಕೂಡ ಹುಳಿ ಬಂದಿಲ್ಲ, ಮತ್ತು ಜಾಸ್ತಿ ಹಾಕಿದ್ರೂ ಚಲೋ ಆಗೋದಿಲ್ಲ. ಹಾಗಾಗಿ ಈಗ ಮಾಡಬೇಕಾಯ್ತು ನೋಡ್ರಿ, ಈಗ ಇಡ್ಲಿ ಮಾಡತ್ತೀನಿ. ಸಾಂಬಾರಿಗೆ ನಾನು ರಾತ್ರಿನ ತೊಗರಿಬೇಳೆನೂ ನೆನೆಸಿಟ್ಟಿದ್ನಿ, ಯಾಕಂದ್ರೆ ಬೇಗ ಕುದಿಯೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಂಥೇಳಿ, ಅದನ್ನು ಈಗ ಕುದಿಯಕ್ಕಿಟ್ಟೆ ನೋಡ್ರಿ. 12:30 ಆಗೈತಿ, ಈಗ ಈ ಕಡೆ ಇಡ್ಲಿ ಮಾಡಕ್ಕೆ ಇಟ್ಟೇನೆ, ಯಾಕಂದ್ರೆ 1:30 ಅಷ್ಟೊತ್ತಿಗೆ ಅಡುಗೆ ರೆಡಿ ಮಾಡಿಬಿಡಬೇಕು, ನಾನು ಫ್ರೀ ಆಗ್ತೀನಿ. ಊಟ ಲೇಟ್ ಆದಷ್ಟು ಕೆಲಸನೂ ಜಾಸ್ತಿ ಅನಿಸ್ತತಿ, ಒಂಥರ ಫ್ರೀನೇ ಇಲ್ಲಂಗೆ ಅನಿಸ್ತತಿ. ಬಿಸಿ ಇಡ್ಲಿ ಅವ್ರು ಬಂದ ತಕ್ಷಣ ಒಂದು 3:30 ಆ ಥರ ಮಾಡೋಕ್ಕಿಟ್ರೆ ಅವ್ರಿಗೂ ಬಿಸಿ ಬಿಸಿ ಇಡ್ಲಿ ಮಾಡಿಕೊಡ್ಬೋದು. ವಡ ಗಿಡ ಎಲ್ಲ ಮಾಡ್ಬೇಕಂತ ಪ್ಲ್ಯಾನಿಂಗ್ ಇತ್ತು, ಬಟ್ ಸಾಯಂಕಾಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಒಂದು 6 ಗಂಟೆ ಸುಮಾರು ವಡ. ಸ್ಯಾಟರ್ಡೆ ಸಂಡೇ ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಹಚ್ಕೊಂಡ್ಬಿಟ್ಟಿರ್ತೇನೆ ಮೆಹಂದಿ, 6:30 6 ಗಂಟೆ ಆ ಥರ 12 ಗಂಟೆ ಅಷ್ಟೊತ್ತಿಗೆ ತಲೆ ಎಲ್ಲ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ರೆ ಮುಗಿದೋಗ್ಬಿಡ್ತತಿ, ಲೇಟ್ ಆಗಿಬಿಟ್ರೆ ಒಂಥರ ಇನ್ನೇನು ಸಂಜೆವರೆಗೂ ಇದರೊಳಗೆ ಹೋಗ್ಬಿಡ್ತತಿ. ನಾನು ತಲೆಗೆ ಹಚ್ಕೊಂಡಾಗ್ಲೇ ಮೆಹಂದಿ 11 ಗಂಟೆ ಆಗಕ್ಕೆ ಬಂದಿತ್ತು, ಇನ್ನು ಕಮ್ಮಿ 3 ಗಂಟೆ ಆದ್ಮೇಲೆ ಇನ್ನು ತಲೆ ಸ್ನಾನ ಮಾಡ್ಬೇಕು ನಾನು, ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ, ಆಮೇಲೆ ನನ್ನ ಪ್ರೋಗ್ರಾಮ್ ಶುರು ಆಗ್ತೈತಿ. ಹಾಗೆ ನಾನು ಮೊನ್ನೆ ವ್ಲಾಗ್ ಒಳಗೆ ಮೂಲಂಗಿ ಸಾಂಬಾರು ಮಾಡಿ ತೋರಿಸಿದ್ನಲ್ಲ, ಇದ್ರೊಳಗೆ ತೋರಿಸಿದ್ನಿ, ಇದೇ ಪಾತ್ರೆ ಒಳಗೆ. ಈ ಪಾತ್ರೆ ಯಾವಾಗ ತೋರಿಸಿರ್ತೀನೋ, ಒಂದು 2 ಜನ ಆದರೂ ನನಗೆ ಕಮೆಂಟ್ ಹಾಕಿರ್ತಾರೋ ಇದರ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂಥೇಳಿ. ನಾನು ಇದನ್ನು ತೊಗೊಂಡಿದ್ದು ಸಿಟೀಲಿ, ಹಾಗಾಗಿ ಇದ್ರ ಲಿಂಕ್ ಕೊಡೋಕ್ಕಾಗೋದಿಲ್ಲ. ಮೊನ್ನೆನು ರೀಸೆಂಟಾಗಿ ಒಂದೆರಡು ಕಮೆಂಟ್ ಬಂದಿದ್ವು ಇದ್ರ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂಥೇಳಿ. ಇದು ಆನ್ಲೈನಲ್ಲಿ ತೊಗೊಂಡ್ರೆ ಇದ್ರ ಲಿಂಕ್ ಕೊಡ್ಬೋದು, ನಾನು ತೊಗೊಂಡಿದ್ದು ಮಾರ್ಕೆಟಲ್ಲಿ ಹೊರಗಡೆ ಶಾಪ್ ಒಳಗೆ ತೊಗೊಂಡಿದ್ವಿ, ಹಾಗಾಗಿ ಲಿಂಕ್ ಕೊಡೋಕ್ಕಾಗೋದಿಲ್ಲ. ಭಾಳ ಜನ ಇಷ್ಟಪಟ್ಟಾರೆ ಇದನ್ನು ನೋಡಿರಿ, ಈ ಥರ ಐತಿ. ಸೊ ಒಂದ್ಸರಿ ಹಂಗೆ ಕ್ಲಿಯರ್ ಮಾಡಿದ್ನಿ, ಮತ್ತೆ ನಾನು ಹಿಂಗೆ ಸಾಂಬಾರು ಮಾಡಿದರೆ ಮತ್ತೆ ಕೇಳ್ತಾರೆ, ಹಂಗಾಗಿ ಇದನ್ನ ಹೇಳಿದ್ ನಾನು. ಹಿಟ್ಟು ಈಗ ಹುಳಿ ಬಂದೈತೆ ನೋಡ್ರಿ ಎಷ್ಟು ಚಲೋ. ಬೆಳಿಗ್ಗೆ ಅಂತೂ ಫುಲ್ ಅರ್ಧ ಪಾತ್ರೆನೇ ಇತ್ತು. ಇಡ್ಲಿಗೆ ಬಿಸಿ ಬಿಸಿ ಸಾಂಬಾರು ರೆಡಿ ಆಯ್ತು ನೋಡ್ರಿ, ಘಮ್ ಅನ್ನತ್ತಿತ್ತು. ನಾನು ಎಲ್ಲ ಕಾಯಿ ಎಲ್ಲ ರುಬ್ಬಿ ಹಾಕಿದ್ದೇನಲ್ಲ ಸಾಂಬಾರು ಪೌಡ್ರು. ಸೊ ಇಡ್ಲಿಗೆ ಬಿಸಿ ಬಿಸಿ ಸಾಂಬಾರು ರೆಡಿ ಆಯಿತು. ಇನ್ನು ಚಟ್ನಿ ಕೂಡ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸಾಯಂಕಾಲ ಅವ್ರಿಗೂ ಈಗ ಶ್ರೇಯಸ್ ಮತ್ತು ಚಿಂಟು ಇಬ್ಬರು ಬರ್ತಾರಲ್ಲ ಸ್ಕೂಲಿಂದ ಬಂದಮೇಲೆ, ಅವ್ರಿಗೂ ತಿನ್ನುವಷ್ಟು ಸ್ವಲ್ಪ ಎಕ್ಸ್ಟ್ರಾನ ಮಾಡಿಟ್ಬಿಟ್ಟಾನೆ. ನಾವು ಚಟ್ನಿ ರುಬ್ಬೇಕಾದ್ರೆ ಕೈ ಹಚ್ಚಬಾರ್ದು, ಇಲ್ಲಾಂದ್ರೆ ಹುಳಿ ಬಂದುಬಿಡ್ತತಿ. ಹಿಂದಿ ಟೆಸ್ಟ್ ಹೆಂಗೆ ಬರ್ತದೆ ಚಿಂಟು, ಹೆಂಗಾಯ್ತು? ಹಾಂ.
ಮ್ಯಾಚ್ ದ ಫಾಲೋವಿಂಗ್ ಬರ್ತಿ. ಮತ್ತೇನು ಕೊಟ್ಟಿದ್ರು ಹಿಂದೆ? ಏನೇನು ಕೊಟ್ಟಿದ್ರು? ಟೆನ್ ಓ ಕ್ಲಾಕ್ ಚೆಕ್ ಮಾಡ್ಕೊಂಡು ಎಲ್ಲ ಬರ್ದಿದ್ದು. ನಾಳೆ ಯಾವುದು ಚಿಂಟು? ಇಡ್ಲಿ ಹೆಂಗಿದಾವು ಟೇಸ್ಟಾ? ಸಂಜೆನ ಎಲ್ಲ ನಾನು ತಲೆ ಸ್ನಾನ ಮಾಡಿಕೊಂಡು ಅಮಾವಾಸ್ಯೆ ಪೂಜೆ ಮಾಡತ್ತೆ ನೋಡ್ರಿ. ಹಿಂದಿನ ದಿವಸ ಎಲ್ಲ ನಾನು ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಮಾಡಿ ಇಟ್ಕೊಂಡಿದ್ನಿ, ಜಸ್ಟ್ ಪೂಜೆ ಮಾಡಿದ್ನಿ. ಅಮಾವಾಸ್ಯೆ ಪೂಜೆ ಹೆಚ್ಚಾಗಿ ನಾನು ಬೆಳಿಗ್ಗೆ ಮಾಡ್ತೀನಿ. ಇವತ್ತು ನನಗೆ ಅಷ್ಟು ಟೈಮ್ ಇರಲಿಲ್ಲ, ಅದು ತಲೆಗೆ ಮೆಹಂದಿ ಹಚ್ಕೊಂಡಿದ್ನಿ, ಸ್ವಲ್ಪ ಅದು ಇದು ಕೆಲಸ ಅಂಥೇಳಿ ಬೆಳಿಗ್ಗೆ ಮಾಡೋಕ್ಕಾಗೋದಿಲ್ಲ, ಲೇಟ್ ಆಗಿಬಿಡ್ತೈತೆ, ಮಧ್ಯಾಹ್ನ ಆಗಿಬಿಡ್ತೈತೆ ಅಂಥೇಳಿ ಸಂಜೆನೆ ಮಾಡಿದ್ನಿ. ಸಂಜೆ ಆದರೆ ಸ್ವಲ್ಪ ಮಧ್ಯಾಹ್ನದಿಂದ ಕ್ಲೀನಿಂಗು ಏನೋ ಒಂದು ಕೆಲಸ ಇದ್ರೂ ಎಕ್ಸ್ಟ್ರಾ ಟೈಮ್ ಸಿಗ್ತೈತಿ, ಹಾಗಾಗಿ ಸಂಜೆನೆ ನನಗೆ ಒಮ್ಮೆಮ್ಮೆ ಭಾಳ ಜಾಸ್ತಿ ಕೆಲಸ ಇತ್ತಂದರೆ ಸಂಜೆನೇ ಪೂಜೆ ಮಾಡಿರ್ತೀನಿ, ಅಮಾವಾಸ್ಯೆ ಪೂಜೆ ಆಗತ್ತೈತಿ. ನೀವು ಕರ್ಪೂರ ಬೆಳಗೋ ಮುಂದೆ ಒಂದೆರಡು ಲವಂಗ ಹಾಕಿ ಬೆಳಗ್ರಿ, ಒಂದು ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗ್ತೈತೆ ಅಂತ ಹೇಳ್ಬೋದು. ಇದನ್ನು ಒಂದು ಎರಡು ಮೂರು ಸರಿ ನಾನು ಟಿಪ್ ಹೇಳಿದ್ದೀನಿ, ಆದರೂ ಕೂಡ ಮತ್ತೆ ನೋಡ್ತಾನೆ ಇರ್ತೀರಿ ಹೊಸಬ್ರು, ಹಾಗಾಗಿ ಈ ಟಿಪ್ನ ಶೇರ್ ಮಾಡ್ಕೊಂಡೇನಿ. ನೋಡಿರಿ ಪೂಜೆ ಎಷ್ಟು ಚೆಂದ ಬಂದತ್ತಂಥೇಳಿ. ಆಲ್ರೆಡಿ ಹೂ ನಾನು ಹಿಂದಿನ ದಿವಸನೇ ತರಿಸಿಟ್ಕೊಂಡಿದ್ದೆ, ಹಾಗಾಗಿ ಚೆಂದಾಗೈತೆ ಪೂಜೆ. ಹೂ ಇಲ್ಲಾಂದ್ರೆ ಪೂಜಾನು ಚಲೋ ಅನಿಸೋದಿಲ್ಲ. ಆಮೇಲೆ ನಮ್ಮ ಮನೆ ಹತ್ರ ಹೂನೂ ಸಿಗೋದಿಲ್ಲ, ಯಾವ ಗಿಡನೂ ಇಲ್ಲ, ಯಾರೂ ಹೂವಿನ ಗಿಡನೂ ಬೆಳೆಸಿಲ್ಲ, ನಮ್ಮ ಮನೆ ಮುಂದೆನೂ ಇಲ್ಲ, ಹಾಗಾಗಿ ನಾನು ಹೊರಗಡೆಯಿಂದನೇ ತರಿಸ್ಕೊಂಡಿರ್ತೇನೆ. ಶುಕ್ರವಾರ ಈ ಥರ ಒಂದು ಸಾರಿ ತರಿಸ್ಕೊಂಡು ಬಿಟ್ಟರೆ ಒಂದು ವಾರ ಅಂತೂ ಆಗೇ ಆಗ್ತಾವೆ ನನಗೆ. ಸೊ ಎಷ್ಟು ಚೆಂದಾಗೈತೆ ನೋಡಿರಿ ಪೂಜೆ. ಸೊ ಸ್ನೇಹಿತರೆ ಈಗ 8:35 ಟೈಮು, ಇಷ್ಟೊತ್ತವರೆಗೂ ನಾನು ಚಿಂಟು ಓದಿಸೋದ್ರೊಳಗೆ ಬ್ಯುಸಿ ಇದ್ನಿ. ಈಗ ಬಟ್ಟೆ ಮಡ್ಚ್ಕೊಂತ ಇಲ್ಲೇ ಅವನು ಓದಿಸ್ಕೊಂಡು ಕೂತ್ಕೊಂಡಿದ್ನಿ. ನಾಳೆ ಅವನು EVS ಟೆಸ್ಟು, ಹಾಗಾಗಿ ಓದೋದ್ರೊಳಗೆ ಬ್ಯುಸಿ ಇದಾನವ. ಸ್ವಲ್ಪ ಟೆನ್ಷನ್ ಅವಂಗೆ, ಟೆಸ್ಟ್ಗಳಿದ್ರೆ ಹೆಂಗೆ ಬರೀತೇನೋ, ಏನು ಮಿಸ್ಟೇಕ್ ಮಾಡ್ತೇನೋ ಅಂತ ಭಾಳ ಟೆನ್ಷನ್ ಮಾಡ್ಕೋತಿರ್ತಾನೋ. ಅದ್ರ ಜೋಡಿ ಏನಂದ್ರೆ ಇನ್ನೊಂದು ಕೇಳ್ತಾ ಇರ್ತಾನೆ, ಅವ್ನು ಟಿ ವಿ ನೋಡಿದ್ರೆ ಓದಿದ್ದೆಲ್ಲ ಮರ್ತು ಹೋಗ್ಬಿಡ್ತತಿ, ಟಿ ವಿ ನೋಡ್ಬೋದು ಅಂತ ಕೇಳಿ ಕೇಳಿ ಟಿ ವಿ ನೋಡ್ತಿರ್ತಾನೋ. ಏನಾಗೋದಿಲ್ಲಪ್ಪ, ಚೆನ್ನಾಗೆ ಓದು, ಏನೂ ಆಗೋದಿಲ್ಲ, ಟಿ ವಿ ನೋಡ್ಬೋದು ಅಂತ ಹೇಳ್ತಿರ್ತೇನೆ. ನೋಡ್ರಿ EVS ಎಲ್ಲ ನಾನು ಕ್ವೆಶನ್ಸ್ ಬರೆದು ಕೊಟ್ಟಿದ್ದೆ, ಎಲ್ಲ ಪ್ರಾಕ್ಟೀಸ್ ಮಾಡತ್ತಾನೋ ನಾಳೆದ್ದು. ಏನಿಲ್ಲ, ಅವ್ರೀಗ ಇನ್ನೂ ಪೋರ್ಷನ್ ಶುರು ಮಾಡಿಲ್ಲ, ಅವ್ರು ಜಸ್ಟ್ ಬೇಸಿಕ್ ಅಷ್ಟೇ ಶುರು ಮಾಡಿದಾರು. ಅಂದ್ರೆ ಲಾಸ್ಟ್ ಇಯರ್ ಏನು ಓದಿದ್ರಲ್ಲ ಅದನ್ನು ಈ ಒಂದು ಮಂತ್ ಒಳಗೆ ಬರೀ ಅದನ್ನಷ್ಟೇ ಹೇಳ್ಕೊಟ್ಟಾರ ಅವರು, ಎಲ್ಲ ಸಬ್ಜೆಕ್ಟ್ ಒಳಗೂ ಅಷ್ಟು. ಅದು ಬ್ರಿಜ್ ಕೋರ್ಸ್ ಅಂಥೇಳಿ ಎಲ್ಲ ಬೇಸಿಕ್ಕನ್ನು ಹೇಳಿಕೊಟ್ಟು ಈಗ ಅದ್ರ ಮೇಲೆ ಟೆಸ್ಟ್ ತೊಗೊಂಡು ಅದು ಟೆಸ್ಟ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಇನ್ನು ಪೋರ್ಷನ್ ಶುರು ಆಗ್ತೈತೆ ಅವ್ರದ್ದು ಲೆಸನ್ಸು. ಇನ್ನೂವರೆಗೂ ಏನು ಲೆಸನ್ಸ್ ಅವ್ರು ಶುರು ಮಾಡಿಲ್ಲ, ಒಂದು ರೀತಿಯಿಂದ ಒಳ್ಳೆಯದಾಯಿತು. ಯಾಕಂದರೆ ಹೋದ ವರ್ಷ ಎಲ್ಲ ಆನ್ಲೈನ್ ಕ್ಲಾಸ್ ಇತ್ತಲ್ಲ, ಇನ್ನು ಅಷ್ಟೊಂದೇನು ಪರ್ಫೆಕ್ಟ್ ಇರಲಿಲ್ಲ, ಮತ್ತೆಲ್ಲ ಮರ್ತು ಹೋಗ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಬೇಸಿಕ್ಕಿಂದನೇ ಶುರು ಮಾಡಿದ್ರೆ ಎಲ್ಲ ಅವ್ರ ಸಬ್ಜೆಕ್ಟ್ಗಳನ್ನ, ಪ್ರತಿಯೊಂದು ಸಬ್ಜೆಕ್ಟನ್ನು ಅಷ್ಟ ಫುಲ್ ಸೀರಿಯಸ್ ಆಗಿಬಿಟ್ಟ ನೋಡಿರಿ ಓದೋದ್ರೊಳಗೆ. ಸಾಯಂಕಾಲ ಒಂದು 6 ಗಂಟೆಯಿಂದ ಓದ್ಕೊಳಕ್ಕೆ ಕೂತ್ಕೊಂಡ್ಬಿಡ್ತಾರೆ ಇಬ್ಬರು. ನನಗೆ ಅವಾಗಿಂದ ಒಂದು 9 ವರೆಗೂ ಅಂತೂ ನಾನು ಅವ್ರ ಜೊತೆನೇ ಕೂತ್ಕೊಂಡಿರ್ತೇನೆ. ಅಂದರೆ ಮೇನ್ ಚಿಂಟುನ ಜೊತೆ, ಶ್ರೇಯಸ್ ಅವ್ನ ಪಾಡಿಗೆ ಅವ್ನು ಓದ್ಕೊತಿರ್ತಾನೋ. ಶ್ರೇಯಸ್ಸೂ ಅಷ್ಟು, ನಾನು 5th ವರೆಗೂ 6th ವರೆಗೂ ನಾನೇ ಓದಿಸಿದ್ದು, ಅದಾದಮೇಲೆ ನಾನೇ ಓದ್ಕೊಳ್ತೀನಿ ಅನ್ನೋಕ್ಕೆ ಶುರು ಮಾಡ್ದೆ. ಹೋಗ್ಲಿ ಬಿಡು, ಸರಿಯಾಗಿ ಓದ್ತಾನಲ್ಲ, ಎಲ್ಲ ಮಾರ್ಕ್ಸ್ ಎಲ್ಲ ಸರಿಯಾಗಿ ಬರ್ತಾವೆ ಅಂದ್ಕೊಂಡು ನಾನು ಸುಮ್ಮನಾದ್ನಿ. ಯಾಕಂದರೆ 6th 7th ಆದಮೇಲೆ ನಾವು ಓದಿಸೋವಷ್ಟು ಪೋರ್ಷನೇ ಇರೋದಿಲ್ಲ, ಅದು ಫುಲ್ ಜಾಸ್ತಿ ಇರ್ತೈತಿ. ಕ್ವಶನ್ಸ್ ಎಲ್ಲ ಒಂದೊಂದು ಪೇಜ್ 2 ಪೇಜ್ ಇರ್ತಾವೆ, ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಆಮೇಲೆ ಅವನೇ ಓದ್ಕೊಳಕ್ಕೆ ಶುರು ಮಾಡ್ದೆ ನಾನು 6th ವರೆಗೂ ಕರೆಕ್ಟಾಗಿ ನಾನೇ ಓದಿಸಿದ್ನಿ. ಸೊ ಸ್ನೇಹಿತರೆ ಈಗ ನಾನು ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ, ನಾನು ಶಾಪಿಂಗ್ ಹೊಂಟೇನಿ, ನಿಮ್ಮನ್ನು ಅವಾಗ ಕರ್ಕೊಂಡು ಹೋಗ್ತೇನೆ. ಸೊ ಸ್ನೇಹಿತರೆ ಈಗ ಮಾರ್ನಿಂಗ್ 11 ಗಂಟೆ ಆಗೈತಿ, ಬೆಳಿಗ್ಗೆನೇ ಹೋಗೋನು ಬೇಗ, ಒಂದು 10 ಗಂಟೆ ಸುಮಾರು ಅಂತ ಅಂದ್ಕೊಂಡ್ವಿ. ಚಿಂಟುಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ತರೋಕ್ಕೆ ಹೋಗೋಣ ಅಂತ ನಿನ್ನೆ ನಮ್ಮ ಮನೆಯವ್ರು ನಂಗೆ ಹೇಳಿದರು ಬೇಗ ಹೋಗೋಣ ಅಂತ. ಬಟ್ ಸ್ವಲ್ಪ ಕೆಲಸ ಅದು ಇದ್ರೊಳಗೆ ಲೇಟ್ ಆಗೇ ಬಿಡ್ತು, 11 ಗಂಟೆ ಆಗೇ ಬಿಟ್ಟತ್ತು ನೋಡ್ರಿ ಈಗ ಹೋಗೋಷ್ಟೊತ್ತಿಗೆ.
ಹಾಗೆ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಈ ಕಡೆ ಮನ್ನಾಸ್ ಮಾರ್ಕೆಟ್ ಸೈಡ್ ಬಂದಿದ್ವಿ. ಅಷ್ಟೊತ್ತಿಗೆ ಫುಲ್ ಮಳೆ ಅಂದ್ರೆ ಮಳೆ, ಹಾಗೆ ವೇಟ್ ಮಾಡತ್ತಿದ್ವಿ. ಮಳೆ ನಿಂತ ಮೇಲೆ ಹೋದ್ರಾಯ್ತು ಅಂತೇಳಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 4:30. ಮಧ್ಯಾಹ್ನ ಬಂದ ತಕ್ಷಣ ಫುಲ್ ಮಳೆ ಅಂದ್ರೆ ಮಳೆ. ನಾನು ಟೆರೆಸ್ ಮೇಲೆ ಹಾಕಿರೋ ಬಟ್ಟೆನ ತೆಗೆದು ಬೆಳಗ್ಗೆಯಿಂದ 2-3 ಸರಿ ಹೊರಗೆ ಹಾಕೋದು, ಮಳೆ ಬಂದ ತಕ್ಷಣ ಒಳಗೆ ಹಾಕೋದು, ಈ ಥರನೇ ಆಯಿತು. ಸೊ ಹಾಗಾಗಿ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮಳೆ ಜಾಸ್ತಿ ಇದ್ದಿದ್ದರಿಂದ ಬಟ್ಟೆ ಕೆಲಸನೇ ಜಾಸ್ತಿ ಆಯ್ತು. ಆ ಕಡೆ ಕಡೆ ಹಾಕೋದು ಮತ್ತು ಬಂದಮೇಲೆ ಅಡುಗೆ ಅದೆಲ್ಲ ಕೆಲಸ ಇತ್ತಲ್ಲ, ಹಾಗಾಗಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಶಾಪಿಂಗ್ ಹೋಗಿದ್ದೆ ಬೇರೆ ರೀಸನ್ನು, ಬಟ್ ತಂದಿದ್ದೆ ಬೇರೆ ಆಯಿತು. ನಿಮಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಏನೋ ತರೋಕ್ಕೆ ಹೋಗಿರ್ತೀವಿ, ಮತ್ತೇನೋ ಚೆನ್ನಾಗಿ ಕಾಣಿಸಿರ್ತೈತಿ, ಏನೋ ತೊಗೊಂಡು ಬಂದುಬಿಟ್ಟಿರ್ತೀವಿ. ನಾವು ತರೋಕ್ಕೆ ಹೋಗಿದ್ದು ಏನಾದರೂ ಅಂದರೆ ಟಿ ಶರ್ಟ್ ತರೋಣ ಚಿಂಟುಗೆ ಡೈಲಿ ಯೂಸ್ಗೆ ಅಂತ ನಾವು ಹೋಗಿದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮನೆಯವರು ನೀನೇ ತಗೋ, ಅವ್ನು ಇನ್ನೊಂದು ದಿವಸ ಕರ್ಕೊಂಡು ಬಂದಾಗ ತೊಗೊಂಡ್ರಾಯ್ತು, ಈಗ ನೀನು ತಗೋ, ನಿನಗೆ ತುಂಬ ದಿವಸದಿಂದ ಆಯ್ತು ನಾನು ಜೀನ್ಸ್ ಅದು ಟೈಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಿ, ಸೊ ಇವತ್ತು ತೊಗೊಂಡು ಬಿಡು ಅಂತ ಹೇಳಿದರು. ಹಾಗಾಗಿ ನನ್ನ ಶಾಪಿಂಗ್ ಆಯಿತು ಅವ್ನ ಬದಲಿಗೆ. ಸೊ ನಾನು ಇನ್ನೇನು ತೊಗೊಂಡು ಬಂದೇನಿ ಅಂತ ತೋರಿಸ್ತೇನೆ. ಆಲ್ರೆಡಿ ನಾನೀಗ ಜೀನ್ಸ್ ಅಂತ ಹೇಳಿ ನೀವು ಒಂದು ಜೀನ್ಸ್ ತೊಗೊಂಡೆ, ನಾನು ಒಂದು ಜೀನ್ಸ್ ತೊಗೊಂಡೆ. ಈ ಥರ ಆಯ್ತು ನೋಡಿರಲಿ, ಆ್ಯಂಕಲ್ ಒಳಗೆ ಈ ಥರ ಎಲಾಸ್ಟಿಕ್ ಥರ ಬಂದತಿ. ಈ ಥರ ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಇದ್ದಿದ್ದೆಲ್ಲ ಈಗ ಆಲ್ಮೋಸ್ಟ್ ಹಳೆಯದಾಗಿತ್ತು, ಮತ್ತು ಏನಂದರೆ ಫುಲ್ ಟೈಟ್ ಆಗತ್ತಿದ್ವು. ಅವಾಗಿನಕ್ಕಿಂತ ಸ್ವಲ್ಪ ದಪ್ಪ ಆಗಿದ್ದೀನಿ. ನಾನು ತೊಗೊಂಡಿದ್ದು ಹೆಚ್ಚು ಕಮ್ಮಿ ಒಂದು 5-6 ವರ್ಷದ ಹಿಂದೆನೆ, ಅದಾದಮೇಲೆ ನಾನು ತೊಗೊಳಕ್ಕೆ ಹೋಗಿಲ್ಲ. ಈ ಮನೆಗೆ ಬಂದಮೇಲಂತೂ ಸ್ವಲ್ಪ ವೇಟ್ ಜಾಸ್ತಿ ಆಗಿದೆ ನನ್ನ, ಹಾಗಾಗಿ ಸ್ವಲ್ಪ ಟೈಟ್ ಅನ್ಸತ್ತಿದ್ವು. ಹಾಗಾಗಿ ನಾನು ಹಾಕ್ಕೊಂಡೇ ಇರಲಿಲ್ಲ ಸದ್ಯಕ್ಕೆ ಟೈಟ್ ಆಗತ್ತವು ಅಂಥೇಳಿ. ಸೊ ಹಳೆಯದು ಆಗಿತ್ತಲ್ಲ, ಹೊಸದೇ ತೊಗೊಂಡ್ರಾಯ್ತು ಅಂದ್ಕೊಂಡು ಸುಮ್ಮನಾಗಿದ್ದೆ. ನಮ್ಮ ಮನೆಯವ್ರು ತಗೋ ತುಂಬ ದಿವಸ ಆಯಿತು, ನೀನು ತೊಗೋಬೇಕು ಅಂದ್ಕೊಳತ್ತಿದ್ದೆಲ್ಲ, ನೀನೇ ತೊಗೊಂಡು ಬಿಡಂದ್ರು. ಸೊ ಈ ಥರ ಆಯ್ತು ನೋಡ್ರಿ ಜೀನ್ಸ್, ಈ ಕಲರು ಇದೆಲ್ಲ ನಮ್ಮ ಮನೆಯವ್ರ ಸೆಲೆಕ್ಷನ್ನು. ನಾನು ವೆಸ್ಟರ್ನ್ ಡ್ರೆಸ್ ವೇರ್ ಮಾಡಬೇಕು ಅನ್ನೋದು ಅವ್ರಿಗೆ ಭಾಳ ಆಸೆ, ಯಾವಾಗಲೂ ಈ ಥರ ತಗೋ ಅದು ತಗೋ ಇದು ತಗೋ ಅಂತಾರೆ. ಇದು ಪ್ರೈಸು, ಹಾಗೆ ಇದ್ರ ಪ್ರೈಸು 1899. ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ದಾರೆ, ಬಟ್ ಎಷ್ಟು ಮಾಡಿದಾರೆ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ನಮ್ಮ ಮನೆಯವರೇ ಬಿಲ್ ಪೇ ಮಾಡಿದ್ರಿಂದ ನಂಗೆ ಗೊತ್ತಿಲ್ಲ. ನಾನು ಕೇಳಿದಾಗ 1899 ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಯಾವಾಗಲೂ ನಾನು ಸ್ವಲ್ಪ ಲೈಟ್ ಕಲರ್ ಒಳಗೆ ತೊಗೊತಿದ್ದೀನಿ, ಸ್ವಲ್ಪ ಈ ಸರಿ ಡಾರ್ಕ್ ಒಳಗೆ ತೊಗೊಂಡೇನಿ. ತುಂಬ ಸರಿ ಜೀನ್ಸ್ ವೇರ್ ಮಾಡೀನಿ, ಬಟ್ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಅಷ್ಟ. ನೆಕ್ಸ್ಟ್ ಆ ಜೀನ್ಸ್ಗೆ ಒಂದು ಟಾಪ್ ತೊಗೊಂಡೇನಿ ನೋಡಿರಿ, ಈ ಥರ ಐತಿ ಫುಲ್ ವೈಟ್ ಒಳಗೆ, ಒಂಥರ ಹಾಕ್ಕೊಂಡಾಗ ಒಂಥರ ರಿಚ್ ಲುಕ್ ಅನಿಸ್ತಾವ ಅಂತ ಹೇಳ್ಬೋದು. ಪಿಂಕ್ ಒಳಗೆ ತೊಗೊಂಡು ಅಂತಿದ್ರು ನಮ್ಮ ಮನೆಯವರು. ಈಗ ನೋಡಿ ನಾನು ವೇರ್ ಮಾಡಿದ್ದು ಪಿಂಕ್ ಒಳಗೆ ಐತಿ, ನನ್ನ ಹತ್ರ ಸೀರೆ ಡ್ರೆಸ್ಸಸ್ಸು ಬರೀ ಪಿಂಕ್ ಪಿಂಕ್. ಸೊ ನನಗಂತೂ ಈಗ ಪಿಂಕ್ ಬೇಡವೇ ಬೇಡ ಸದ್ಯಕ್ಕೆ ಅಂತ ಹೇಳಿದ್ದೆ. ಒಂದು 3-4 ಕಲರ್ ಸೆಲೆಕ್ಟ್ ಮಾಡಿದ್ದೆ, ಫೈನಲ್ ಆಗಿ ಈ ಕಲರ್ ಇಷ್ಟ ಆಯಿತು. ನಂಗೆ ಫುಲ್ ವೈಟ್ ಕಲರ್ ಅಂದರೆ ಭಾಳ ಇಷ್ಟ. ನನ್ನ ಹತ್ರ ಒಂದು ಡ್ರೆಸ್ಸೂ ಐತಿ ವೈಟ್ ಒಳಗೆ, ಮೊನ್ನೆ ವೇರ್ ಮಾಡಿದ್ನಲ್ಲ ಫುಲ್ ವೈಟ್ ಒಳಗೆ ಸ್ವಲ್ಪ ಕಲರ್ ಮಿಕ್ಸ್ ಆ ಥರ ಐತಿ. ಸೊ ನಂಗೆ ಫುಲ್ ಕಲರ್ ವೈಟ್ ಒಳಗೆ ಭಾಳ ಇಷ್ಟ. ಈ ಥರ ಟಾಪ್ ತೊಗೊಂಡೇನಿ ನೋಡಿರಿ, ಒಂಥರ ರಿಚ್ ಲುಕ್ ಅನಿಸ್ತೈತಿ. ಯಾರೇ ವೇರ್ ಮಾಡಿದ್ರು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಅದು ಸೆಟ್ ಆಗ್ತೈತಿ, ಚಂದ ಅನಿಸ್ತೈತಿ ವೈಟು ನೋಡಿರಿ. ಈ ಥರ ಹಿಂಗೈತಿ, ಇಲ್ಲಿ ಲೈಟ್ ಬೆಳಕಿಗೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದ್ರ ಪ್ರೈಸು 1299. ಇದಕ್ಕೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ದಾರೆ ಅವರು, ಎಷ್ಟು ಡಿಸ್ಕೌಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ. ಸೊ ಇದೊಂದು ಟಾಪ್ ತೊಗೊಂಡೇನಿ, ಜೀನ್ಸ್ ಮತ್ತು ಟಾಪ್ ಎರಡು ಬ್ರ್ಯಾಂಡೆಡ್ ಒಳಗೆ ತೊಗೊಂಡೇನಿ ನಾನು. ವೇರ್ ಮಾಡಿದಾಗಂತೂ ಸೂಪರಾಗಿ ಕಾಣಿಸ್ತೈತಿ. ಹಾಗೆ ಫೈನಲ್ ಆಗಿ ಒಂದು ಬೆಲ್ಟ್ ನೋಡಿರಿ, ಈ ಥರ ಐತಿ ಬೆಲ್ಟ್. ಅವಾಗ ತೊಗೊಂಡಾಗ ನನಗೇನು ಅನಿಸ್ಲಿಲ್ಲ, ನಾನು ಅಲ್ಲಿ ಚೆಕ್ ಮಾಡಲಿಲ್ಲ ಅರ್ಜೆಂಟ್ ಒಳಗೆ ತೊಗೊಂಡು. ಎಲ್ಲ ಬಿಲ್ ಎಲ್ಲ ಆದಮೇಲೆ ಒಂದು ಬೆಲ್ಟ್ ಬೇಕು, ಅದು ಮನೇಲಿರೋದು ಸರಿ ಇಲ್ಲ ಎಲ್ಲ ಹಾಳಾಗೈತೆ ಅಂದ್ಕೊಂಡು ತೊಗೊಂಡೆ. ಬಟ್ ಅವಾಗೇನು ನಾನು ಚೆಕ್ ಮಾಡ್ಕೊಳ್ಳಿಲ್ಲ, ಮನೆಗೆ ಬಂದಮೇಲೆ ಚೆಕ್ ಮಾಡಿಕೊಂಡೆ. ಫುಲ್ ಮತ್ತು ಚಿಕ್ಕದಾಗತ್ತಿದ್ದು 250 ಬೆಲ್ಟ್ಗೆ, ಜೀನ್ಸ್ಗೆ ಸೂಟ್ ಆಗ್ತದೆ ಕರೆಕ್ಟಾಗಿ ಅಂತ ತೊಗೊಂಡೆ. ಬಟ್ ಸ್ಮಾಲ್ ಐತಿ, ಇದನ್ನು ಎಕ್ಸ್ಚೇಂಜ್ ಮಾಡಿಸ್ಬೇಕು ನಾಳೆ, ಯಾಕಂದರೆ 250 ಸುಮ್ಮನೆ ಇದನ್ನ ಮೂಲೆಯಲ್ಲಿ ಒಗೆದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ. ಹಾಗಾಗಿ ಇದೊಂದನ್ನು ಇದೇ ಕಲರ್ ಒಳಗೆ ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕಷ್ಟ. ಸೊ ಇವತ್ತಿಷ್ಟು ಶಾಪಿಂಗ್ ಆಯ್ತು ನೋಡಿರಿ, ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಬೇರೆ ಶಾಪಿಂಗು. ಎಲ್ರಿಗೂ ಇದು ಕಾಮನ್ನು, ಏನಾದರೂ ತೊಗೋಬೇಕು ಅಂತ ಹೋಗಿರ್ತೀವಿ, ಏನಾದರೂ ಚಲೋ ಅನಿಸಿರ್ತೈತೆ ಅದನ್ನು ತೊಗೋತೀವಿ, ಇಲ್ಲ ಅಂದ್ರೆ ಬೇರೆ ಏನೋ ತೊಗೊಂಡು ಬಂದಿರ್ತೀವಿ, ಹಂಗಾಗ್ತಿರ್ತೈತಿ. ಸೊ ನಾನು ಕೂಡ ಬಳದಿಸ್ತಿದ್ದೆ ಅಂದ್ಕೊಳತ್ತಿದ್ದೀನಿ ಎಲ್ಲ ಜೀನ್ಸ್ ಹಳೆ ಆಗಿದ್ದಾವೆ ಹೊಸದು ತೊಗೋಬೇಕು ಅಂತೇಳಿ. ಇವತ್ತು ಅಕಸ್ಮಾತಾಗಿ ಆಯ್ತು ಇವತ್ತಿನ ಶಾಪಿಂಗು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ, ಯಾಕಂದರೆ ನಿನ್ನೆ ನಾನು ಶುರು ಮಾಡಿರೋ ವ್ಲಾಗು ಈಗ ನಾನು ಎಂಡ್ ಮಾಡತ್ತೇನೆ ಇವತ್ತು. ನಿಮ್ಮೆಲ್ಲರೂ ಇವತ್ತಿನ ವ್ಲಾಗ್ ಹೆಂಗೆ ಅನ್ಸ ಅಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಹಂಗೆ ಯಾರಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವತ್ತಿನ ವ್ಲಾಗ್ ಬಗ್ಗೆ ಏನೇನಿಸ್ತು ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತು ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.
ಥ್ಯಾಂಕ್ ಯು. ಚಿಂಟುನು ಅಲ್ಲೇ ಅದ ನೋಡ್ರಿ. ಚಿಂಟು ಬಾಯ್ ಹೇಳು. ಬಾಯ್ ಬಾಯ್.